2024 ನೇ ವರ್ಷ ಸುವರ್ಣಾಕ್ಷರಗಳಿಂದ ಬರೆದಿರತಕ್ಕಂಥ ವರ್ಷ ಅಂತ ಹೇಳ್ಬೋದು. ಯಾಕೆ ಹೇಳಿದರೆ ಈ ಸಲ ನಮ್ಮ ದೇಶದ ರಾಷ್ಟ್ರಪತಿಯವರು 5 ಜನರಿಗೆ 5 ಭಾರತರತ್ನ ಪ್ರಶಸ್ತಿಗಳನ್ನು ವಿತರಿಸಿದರು. ಅದಕ್ಕೋಸ್ಕರ ಈ ವರ್ಷದ ಮಹತ್ವ ಅಂತ ಹೇಳ್ಬೋದು. ಈ ವರ್ಷದಲ್ಲಿ ಶ್ರೀಯುತ ಲಾಲ್ಕೃಷ್ಣ ಅದ್ವಾನಿಯವರು, ಅದನಂತರ ಬಿಹಾರದ ಮುಖ್ಯಮಂತ್ರಿಯಾಗಿದ್ದಂಥ ಕರ್ಪೂರಿ ಸಿಂಗ್ ಠಾಕೂರ್ ಅವರು, ಆಮೇಲೆ ದಿವಂಗತ ನಮ್ಮ ಮಾಜಿ ಪ್ರಧಾನಿಗಳಾದ ದಿವಂಗತ ಚೌಧರಿ ಚರಣ್ ಸಿಂಗ್ ಅವರು, ಸ್ವಾಮಿನಾಥನ್, ದಿವಂಗತ ಸ್ವಾಮಿ ಕೃಷಿ ವಿಜ್ಞಾನಿಯಾಗಿದ್ದಂಥ ಸ್ವಾಮಿನಾಥನ್ ಅವರು, ಆಮೇಲೆ ಮಾಜಿ ಪ್ರಧಾನಿಯಾದಂಥ ದಿವಂಗತ ಪಿ ವಿ ನರಸಿಂಹರಾವ್ ಅವರಿಗೆ ಪ್ರಶಸ್ತಿಗಳು ಬಂದಿವೆ.